ಗೈಸ್, ನಮ್ಗೆ 2018 ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಟೂ ನಲ್ಲಿ ನಮ್ಗೆ ಎಂತ ಕ್ವಶನ್ ಕೇಳಿದಾರಂದ್ರೆ ಟೋಟಲ್ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡಿ ಹಾಗೆ ಟ್ಯಾಕ್ಸ್ ಲಯಬಿಲಿಟಿ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಏನದು ಟ್ಯಾಕ್ಸ್ ಲಯಬಿಲಿಟಿ ಮಾಡಿ ಅಂತ ಹೇಳಿದ್ದಾರೆ. ಇಲ್ಲಿ ಕ್ವಶನ್ ನಾವು ಒಂದ್ಸರಿ ಕ್ಲೀನ್ ಆಗಿ ಓದಿದ್ರೆ ಆಂಜನೇಯ ಹ್ಯಾಸ್ ಸಬ್ಮಿಟೆಡ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಫಾರ್ ದ ಅಸೆಸ್ಮೆಂಟ್ ಇಯರ್ 21-22 ಇನ್ಕಮ್ ಫ್ರಮ್ ಸ್ಯಾಲರಿ ಕಂಪ್ಯೂಟೆಡ್. ಕಂಪ್ಯೂಟೆಡ್ ಅಂದ್ರೆ ಏನು, ಅವನೇ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದಾರೆ. ಏನಂತ ಸ್ಯಾಲರಿ ಎಷ್ಟಿದೆ, ಬೇಸಿಕ್ ಎಷ್ಟಿದೆ, ಡಿಎ ಎಷ್ಟಿದೆ, ಪರ್ಪಸಿಸ್ ಎಷ್ಟಿದೆ ಎಲ್ಲ ಮಾಡಿಬಿಟ್ಟು ಸ್ಟ್ಯಾಂಡರ್ಡ್ ಡಿಡಕ್ಷನ್, ಪ್ರೊಫೆಷನಲ್ ಟ್ಯಾಕ್ಸ್, ಡಿಡಕ್ಷನ್ 16 ಎಲ್ಲ ಮಾಡದ ಮೇಲೆ ಕಂಪ್ಯೂಟ್ ಮಾಡೋರು ಕೊಟ್ಟಿದ್ದಾರೆ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಇದರಲ್ಲಿ ಗ್ರಾಸ್ ವ್ಯಾನ್ಯೂ ಅನ್ಯಲ್ ವ್ಯಾಲ್ಯೂ ಮಾಡಿದ್ದಾನೆ, ಮುನ್ಸಿಪಲ್ ಟ್ಯಾಕ್ಸಸ್ ಮಾಡಿದ್ದಾನೆ, ಮತ್ತೆ ಡಿಡಕ್ಷನ್ ಅಂಡರ್ ಸೆಕ್ಷನ್ 24 ಎಲ್ಲ ಮಾಡಿದ ಮೇಲೆ ಕಂಪ್ಯೂಟ್ ಮಾಡೋರು ಕೊಟ್ಟಿದ್ದಾರೆ. ಹಾಗೆ ಇನ್ಕಮ್ ಫ್ರಮ್ ಬಿಸ್ನೆಸ್ ಎಲ್ಲ ಕಂಪ್ಯೂಟ್ ಮಾಡಿದ್ದಾನೆ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನು, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನು, ಅಗ್ರಿಕಲ್ಚರಲ್ ಇನ್ಕಮ್ ಇನ್ ಇಂಡಿಯಾ ಅಂತ ಹೇಳಿದ್ದಾನೆ. ಮತ್ತೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಲ್ಲಿ ಈಕ್ವಿಟಿ ಶೇರ್ಸ್ ಮಾರಿರೋದ್ರಿಂದ ಬಂದಿರೋ ದುಡ್ಡು ಅಂತ ಹೇಳ್ತಾ ಇದ್ದಾನೆ. ಹಾಗೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಈಕ್ವಿಟಿ ಶೇರ್ಸ್ ನ, ಅದು ಕೂಡ ಈಕ್ವಿಟಿ ಶೇರ್ಸ್ ನ ಮಾರಿರೋದ್ರಿಂದ ಅಂತ ಹೇಳ್ತಾರೆ. ಎರಡಕ್ಕೂ, ಒಂದಕ್ಕೆ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಕೊಟ್ಟಿದ್ದಾನೆ, ಒಂದಕ್ಕೆ ಕೊಟ್ಟಿಲ್ಲ, ಅದೇನು ಡಿಫರೆನ್ಸ್ ಆಗಲ್ಲ. ಹಾಗೆ ಕಂಪ್ಯೂಟ್ ಟ್ಯಾಕ್ಸ್ ಲಯಬಿಲಿಟಿ ಆಫ್ ಶ್ರೀ ಆಂಜನೇಯ ಫಾರ್ ದ ಅಸೆಸ್ಮೆಂಟ್ ಇಯರ್ 17 ಅಂತ ಹೇಳಿ 2021-22 ಅಸೆಸ್ಮೆಂಟ್ ಇಯರ್ ಅಂತ ಹೇಳಿದ್ದಾರೆ. ಇಲ್ಲಿ ಫಸ್ಟ್ ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸಿಬಲ್ ಇನ್ಕಮ್ ಅಂತ ಹೇಳಿ ನೋಡಿ, ನಮ್ಗೆ ಇನ್ಕಮ್ ಫ್ರಮ್ ಸ್ಯಾಲರಿ ಕಂಪ್ಯೂಟೆಡ್ 4 lakhs, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಕಂಪ್ಯೂಟೆಡ್ 2 lakhs, ಇನ್ಕಮ್ ಫ್ರಮ್ ಬಿಸ್ನೆಸ್ ಕಂಪ್ಯೂಟೆಡ್ 5 lakhs, ಮತ್ತೆ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ಸ್ ಅಲ್ಲಿ ನಮ್ಗೆ ಎರಡ್ ತರ ಇದೆ, ಒಂದು ಶಾರ್ಟ್ ಟರ್ಮ್ ಇದೆ, ಒಂದು ಲಾಂಗ್ ಟರ್ಮ್ ಇದೆ. ಆದ್ರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ನ ನಾವು ಈ ತರ ಸ್ಲ್ಯಾಬ್ ಅಲ್ಲಿ, ಏನದು ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ಏನಿದೆ ಆ ರೇಟ್ ಅಲ್ಲಿ ಹಾಕ್ತೀವಿ. ಆದ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ನ ನಾವು 20% ರೇಟ್ ಅಲ್ಲಿ ಟ್ಯಾಕ್ಸ್ ನ ಮಾಡ್ತೀವಿ, ಹೌದಾ? ಸೊ ಅದಕ್ಕೋಸ್ಕರ ನಾನು ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಅಲ್ಲಿ ಬರೀ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ತೋರಿಸಿದ್ದೀನಿ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ತೋರಿಸಿಲ್ಲ. ಅದನ್ನ ಆಮೇಲಿಂದ ತಗೋಣ, ಅರ್ಥ ಆಗ್ತಿದ್ಯಾ? ಹಾಗೆ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಅಗ್ರಿಕಲ್ಚರಲ್ ಇನ್ಕಮ್ ಇದೆ ಅಂತ 4000 ಹೇಳ್ತಾ ಇದ್ದಾರೆ. ಆದ್ರೆ ಎನಿ ಅಗ್ರಿಕಲ್ಚರಲ್ ಇನ್ಕಮ್ ಇನ್ ಇಂಡಿಯಾ ಇಟ್ ಈಸ್ ಎಕ್ಸೆಂಪ್ಟೆಡ್ ಫ್ರಮ್ ಟ್ಯಾಕ್ಸಸ್ ಅಂಡ್ ಇಟ್ ಈಸ್ ಟ್ಯಾಕ್ಸಿಬಲ್ ಅಂಡರ್ ದ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್, ಬಟ್ ಇಟ್ ಈಸ್ ಎಕ್ಸೆಂಪ್ಟೆಡ್. ಸೊ ಅದನ್ನ ನಾವು ಎಕ್ಸೆಂಪ್ಟೆಡ್ ಅಂತ ತೋರಿಸ್ತಾ ಇದ್ದೀವಿ. ಹಾಗಾದ್ರೆ ಇಷ್ಟನ್ನು ಟೋಟಲ್ ಮಾಡಿದ್ರೆ ನಮಗೆ ಅದರ್ ಗ್ರಾಸ್ ಟೋಟಲ್ ಇನ್ಕಮ್ 11,20,000 ರುಪೀಸ್ ಬರ್ತಾ ಇದೆ. ಅದರಲ್ಲಿ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C-80U ಏನು ಕೊಟ್ಟಿಲ್ಲ ಕ್ವಶನ್ ಅಲ್ಲಿ, ಅದಕ್ಕೆ ನಿಲ್ ಅಂತ ಬಂದಿದ್ದೀನಿ. ಇನ್ನು ಬರ್ತಕ್ಕಂಥದ್ದನ್ನ ಅದರ್ ಟ್ಯಾಕ್ಸಿಬಲ್ ಇನ್ಕಮ್ ಅಥವಾ ಟೋಟಲ್ ಇನ್ಕಮ್ 11,20,000 ಬಂದಿದೆ. ಈ ಅದರ್ ಟೋಟಲ್ ಇನ್ಕಮ್ಗೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 50,000 ಆಡ್ ಮಾಡಿದ್ಮೇಲೆ ಟೋಟಲ್ ಟ್ಯಾಕ್ಸಿಬಲ್ ಇನ್ಕಮ್ ಎಷ್ಟು ಬರ್ತಾ ಇದೆ, 11,70,000 ರುಪೀಸ್ ಬರ್ತಾ ಇದೆ. ಇದು ಫಸ್ಟ್ ಪಾರ್ಟ್ ಆಫ್ ದ ಸೊಲ್ಯೂಷನ್. ಸೆಕೆಂಡ್ ಪಾರ್ಟ್ ಏನಪ್ಪಾ, ಇದು ಮೇನ್ ಪಾರ್ಟ್. ಇದು ನಮ್ ಕೇಳಿರೋ ಕ್ವಶನ್, ಅದು ಏನಂತ ಟ್ಯಾಕ್ಸ್ ಲಯಬಿಲಿಟಿ ಮಾಡಿ. ಸಿ, ಟ್ಯಾಕ್ಸ್ ಲಯಬಿಲಿಟಿ ಮಾಡಬೇಕಾದ್ರೆ ಫಸ್ಟ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 50,000 ರುಪೀಸ್ ಇದೆ, ಅದರ ಮೇಲೆ ಫ್ಲಾಟ್ 20% ಟ್ಯಾಕ್ಸ್ ಅನ್ನ ಹಾಕ್ತೀವಿ, ಅದು 10,000 ಬಂತು. ಹಾಗೆ ಅದರ್ ಇನ್ಕಮ್ ಟೋಟಲ್ 11,20,000 ಇದೆ. ಫಸ್ಟ್ ಸ್ಲ್ಯಾಬ್ ಏನ್ ಹೇಳುತ್ತೆ, ಒಬ್ಬ ಇಂಡಿವಿಜುವಲ್ ಗೆ ಅಪ್ ಟು 2,50,000 ರುಪೀಸ್ 1 ರೂಪಾಯಿ ಟ್ಯಾಕ್ಸ್ ಹಾಕಲ್ಲ. ಹಾಗಾದ್ರೆ 11,20,000 ನಲ್ಲಿ 2,50,000 ರುಪೀಸ್ ಗೆ ಟ್ಯಾಕ್ಸ್ ಹಾಕಲ್ಲ. ಇನ್ನು ಉಳಿದಿದ್ದ ಎಷ್ಟು ಅಮೌಂಟ್ ಇದೆ, 8,70,000 ಇದೆ. ನೆಕ್ಸ್ಟ್ ಸ್ಲ್ಯಾಬ್ ಏನ್ ಬರುತ್ತೆ, 2,50,000 to 5 lakhs, ಅಂದ್ರೆ ಡಿಫರೆನ್ಸ್ ಅಮೌಂಟ್ 2,50,000 ಬರುತ್ತೆ. ಅದರ ಮೇಲೆ 5% ಟ್ಯಾಕ್ಸ್ ಹಾಕ್ತಿವಿ, ಅದು 12,500 ಬರುತ್ತೆ. ಇನ್ನ ಬ್ಯಾಲೆನ್ಸ್ ಎಷ್ಟಾಯ್ತು, 6,20,000 ಆಯ್ತು. ಥರ್ಡ್ ಸ್ಲ್ಯಾಬ್ ಏನ್ ಹೇಳುತ್ತೆ ಅಂದ್ರೆ 5 lakhs 1 rupees to 10 lakh rupees, ಅಂದ್ರೆ ಡಿಫರೆನ್ಸ್ 5 lakhs, ಅದರ ಮೇಲೆ 20% ಟ್ಯಾಕ್ಸ್ ಹಾಕ್ತಿವಿ, 20% ಅಂದ್ರೆ 1 lakh rupees ಬರುತ್ತೆ. ಇನ್ನೂ ಏನಾದ್ರೂ ಬ್ಯಾಲೆನ್ಸ್ ಇದ್ರೆ 10 lakhs and above ಇದೆ, ಹೌದಾ, 10 lakhs and above, ಯಾಕಂದ್ರೆ ಟೋಟಲ್ ಇನ್ಕಮ್ ಎಷ್ಟಿದೆ ಅದರದ್ದು 11,20,000 ಇದೆ. ಡೆಫಿನೆಟ್ ಆಗಿ ನಿಮ್ಗೆ ಎಷ್ಟು ಬರ್ತಾ ಇದೆ, 1,20,000 ಬರ್ತಾ ಇದೆ. ಆ 1,20,000 ಬ್ಯಾಲೆನ್ಸ್ ಅಬೌಟ್ 10 lakh rupees ವಿಲ್ ಬಿ ಚಾರ್ಜ್ 30% ಟ್ಯಾಕ್ಸ್, ಅದು ಎಷ್ಟು ಬರುತ್ತೆ, 36,000. ಸೊ ಟೋಟಲ್ ಟ್ಯಾಕ್ಸ್ ಲಯಬಿಲಿಟಿ ಬಂದು 1,58,500 rupees ಆಯ್ತು. ಇದರಲ್ಲಿ ಅಡ್ವಾನ್ಸ್ ಟ್ಯಾಕ್ಸ್ ಮತ್ತೆ TDS ಕ್ವಶನ್ ಅಲ್ಲಿ ಏನು ಕೊಟ್ಟಿಲ್ಲ, ಕೊಟ್ಟಿದ್ರೆ ಖಂಡಿತ ತಗೊಳ್ತಾ ಇತ್ತು. ಮೈನಸ್ ಮಾಡಿದ್ರೆ ನಮಗೆ 1,58,500 ಬರುತ್ತೆ.
ಯಾವುದೇ ಟೋಟಲ್ ಟ್ಯಾಕ್ಸ್ ಲಯಬಿಲಿಟಿ ಬಂದ್ರೆ ಅದರ ಮೇಲೆ ಹೆಲ್ತ್ ಅಂಡ್ ಎಜುಕೇಶನ್ ಸೆಸ್ 4% ಕಂಪಲ್ಸರಿ ಆಗಿ ಟ್ಯಾಕ್ಸ್ ಮಾಡಲೇಬೇಕಾಗುತ್ತೆ. 4% ಹಾಕಿದ್ರೆ 6,340 ಅಂಡ್ ಟೋಟಲ್ ನೆಟ್ ಟ್ಯಾಕ್ಸ್ ಲಯಬಿಲಿಟಿ 1,64,840. ಇಷ್ಟು ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗುತ್ತೆ. ಅರ್ಥ ಆಯ್ತಾ? ಈಗ ಇನ್ನೊಂದ್ಸರಿ ಓಕೆ ವೆರಿ ಗುಡ್ ಬಂದ್ ನಿಂದೆ ಕೂತ್ಕೋ.